फ्रेंड्स, वेलकम टू अन अकेडमी, इंडियाज लार्जेस्ट लर्निंग प्लेटफॉर्म. दिस इज मंजुनाथ बडगी. स्नेहितरे, ई वंदु वीडियो दल्ली गडियारद मेलिन समस्येगळन्नु नोडोण बन्नि. अन अकेडमी नल्लि फॉर द फर्स्ट टाइम कन्नडदल्लि SSC हागू बैंकिंग एग्जाम्स गळिगे होस चानल अन्नु ओपन माडलागिदे. इदर सदुपयोगवन्नु ಕರ್ನಾಟಕದ ಜನತೆ ಪಡೆದುಕೊಳ್ಳಬೇಕಾಗಿ ವಿನಂತಿ. ಮೊದಲಿಗೆ ನನ್ನ ಕಿರುಪರಿಚಯ. ಸ್ನೇಹಿತರೆ, ನನಗೆ 15 ವರ್ಷಗಳಿಗಿಂತಲೂ ಹೆಚ್ಚು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಮ್ಯಾಥ್ಸ್ ಹಾಗೂ ರೀಸನಿಂಗ್ಸಲ್ಲಿ ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. 100ಕ್ಕಿಂತಲೂ ಹೆಚ್ಚು ಕೋಚಿಂಗ್ ಸೆಂಟರ್ಗಳಲ್ಲಿ ನಾನು ಆಫ್ಲೈನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅಕ್ರಾಸ್ ಇಂಡಿಯಾ ಪಾಠ ಮಾಡ್ತಾ ಇದ್ದೀನಿ. ಸುವರ್ಣ ಗಜಾನ ಅವಾರ್ಡ್ ನನಗೆ 2018 ಸಿಕ್ಕಿದೆ. 2006 LIC ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಸ್ನೇಹಿತರೆ, ನನ್ನ ಗೈಡೆನ್ಸಲ್ಲಿ 10,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರದ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಮೆಂಟಲ್ ಎಬಿಟಿ ಪುಸ್ತಕವನ್ನು ಬರೆದಿದ್ದೀನಿ. ಸ್ನೇಹಿತರೆ, ಇಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಹಾಗೂ ಆನ್ಲೈನ್ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಪೇಪರ್ನಲ್ಲಿ ನಾನು ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ. ಸ್ನೇಹಿತರೆ, ಒಂದು ಬಾರಿ ಇನ್ನು ನೀವು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಅನ್ ಅಕಾಡೆಮಿಗೆ ಯು ವಿಲ್ ಗೆಟ್ ಪ್ಲಸ್ ಕ್ಲಾಸಸ್. ಅದರಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ, ವೀಕ್ಲಿ ಟೆಸ್ಟ್ಗಳಿರುತ್ತೆ, ಅನ್ಲಿಮಿಟೆಡ್ ಆಕ್ಸೆಸ್. ಬೇಕಾದಷ್ಟು ಬಾರಿ ನೀವು ವಿಡಿಯೋಸ್ಗಳನ್ನು ವೀಕ್ಷಿಸ್ಬೋದು. ಸ್ಟ್ರಕ್ಚರ್ಡ್ ಕೋರ್ಸಸ್ ವಿಲ್ ಬಿ ದೇರ್, ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ, ಸ್ಟಡಿ ಪ್ಲ್ಯಾನರ್ ಇರುತ್ತೆ, ಸ್ಟಡಿ ಮಟೀರಿಯಲ್ ಕೊಡ್ತಾರೆ, ಎಕ್ಸ್ಪರ್ಟ್ಸ್ಗಳಿಂದ ಗೈಡ್ಲೈನ್ಸ್ ಸಿಗುತ್ತೆ, ನೀವು ಬರೆದಿರೋ ಟೆಸ್ಟ್ಗಳನ್ನು ಅನಲೈಸ್ ಕೂಡ ಮಾಡಲಾಗುತ್ತೆ. ಸ್ನೇಹಿತರೆ, SSC ಎಕ್ಸಾಮ್ಸ್ ನಾನ್ ಟೆಕ್ನಿಕಲ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ 24 ಮಂತ್ಸ್ಗೆ ನೀವೇನೋ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಎವ್ರಿ ಮಂತ್ ಯು ವಿಲ್ ಹ್ಯಾವ್ ಟು ಪೇ 325 ರುಪೀಸ್. 12 ಮಂತ್ಸ್ ನೀವೇನಾದ್ರೂ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಪ್ರತಿ ತಿಂಗಳು 542 ರೂಪಾಯಿ ಆಗುತ್ತೆ. 6 ಮಂತ್ಸ್ ನೀವೇನೋ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಪ್ರತಿ ತಿಂಗಳು 900 ರುಪೀಸ್ ಆಗುತ್ತೆ. 3 ಮಂತ್ಸ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಪ್ರತಿ ತಿಂಗಳು 1,133 ಆಗುತ್ತೆ. 1 ಮಂತ್ಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಸ್ನೇಹಿತರೆ ನಿಮಗೆ ಪ್ರತಿ ತಿಂಗಳು 1,350 ರೂಪಾಯಿ ಆಗುತ್ತೆ. ಬಟ್ ಇಫ್ ಯು ಯೂಸ್ ಮೈ ರೆಫರಲ್ ಕೋಡ್ MDB10 ಆಗ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತದೆ. 24 ಮಂತ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಆಗ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಪ್ರತಿ ತಿಂಗಳು 290 ರೂಪಾಯಿ ಪೇ ಮಾಡಬೇಕಾಗತ್ತೆ. 12 ಮಂತ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಪ್ರತಿ ತಿಂಗಳು ಯು ವಿಲ್ ಹ್ಯಾವ್ ಟು ಪೇ 488 ರುಪೀಸ್. 6 ಮಂತ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಪ್ರತಿ ತಿಂಗಳು ಆಫ್ಟರ್ ಡಿಸ್ಕೌಂಟ್ 810 ರೂಪಾಯಿ ಆಗುತ್ತೆ. 3 ಮಂತ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಪ್ರತಿ ತಿಂಗಳು ಯು ವಿಲ್ ಹ್ಯಾವ್ ಟು ಪೇ 1,020 ರುಪೀಸ್. 1 ಮಂತ್ ನೀವೇನೋ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ಆಫ್ಟರ್ ಡಿಸ್ಕೌಂಟ್ ಯು ವಿಲ್ ಹ್ಯಾವ್ ಟು ಪೇ 1,215 ರುಪೀಸ್. ರೈಟ್. ಸೊ ಈ ಒಂದು ವಿಡಿಯೋದಲ್ಲಿ ಗಡಿಯಾರದ ಮೇಲಿನ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಆನ್ ಕ್ಲಾಕ್ಸ್, ಇದರ ಮೇಲಿನ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಜಸ್ಟ್ ಅ ಸೆಕೆಂಡ್, ಲೆಟ್ ಮಿ ಚೆಕ್ ವೆದರ್ ಓಕೆ. ಸೊ ಗಡಿಯಾರದ ಮೇಲಿನ ಸಮಸ್ಯೆ ನೋಡೋಣ ಬನ್ನಿ. ಟೇಕ್ ಡೌನ್ ದ ಫಸ್ಟ್ ಒನ್. ಎ ವಾಲ್ ಕ್ಲಾಕ್ ಟೇಕ್ಸ್ 9 ಸೆಕೆಂಡ್ಸ್ ಇನ್
ringing at 9 o'clock. The time it will take in ringing at 11 o'clock is, and there is a note. The wall clock rings 9 times at 9 o'clock and 11 times at 11 o'clock. Try matters neither, you know. If all clock takes 9 seconds in ringing at 9 o'clock, the time it will take in ringing at 11 o'clock is. The wall clock rings 9 times at 9 o'clock and 11 times at 11 o'clock. ಕನ್ನಡದಲ್ಲಿ ಗಡಿಯಾರದಲ್ಲಿ ಸಮಯವು 9 ಗಂಟೆ ಆದಾಗ 9 ಸೆಕೆಂಡ್ಗಳ ಕಾಲ ಗಡಿಯಾರು ರಿಂಗ್ ಅನಿಸುತ್ತದೆ. ಹಾಗಾದರೆ 11 ಗಂಟೆ ಸಮಯವಾದಾಗ ಎಷ್ಟು ಸಮಯ ರಿಂಗ್ ಅನಿಸುತ್ತದೆ? ಸೂಚನೆ ಬ್ರಾಕೆಟಲ್ಲಿ. ಆ ಗೋಡೆ ಗಡಿಯಾರವು 9 ಗಂಟೆಗೆ 9 ಬಾರಿ, 11 ಗಂಟೆಗೆ 11 ಬಾರಿ ರಿಂಗ್ ಅನಿಸುತ್ತದೆ. ಯುವರ್ ಆಪ್ಷನ್ಸ್ ಆರ್ 10 ಸೆಕೆಂಡ್ಸ್, 11 ಸೆಕೆಂಡ್ಸ್, 11.25 ಸೆಕೆಂಡ್ಸ್, 10.80 ಸೆಕೆಂಡ್ಸ್. ದೀಸ್ ಆರ್ ಯುವರ್ ಆಪ್ಷನ್ಸ್. ನೋಡೋಣ ಬನ್ನಿ ಈ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. 9 ಗಂಟೆಗೆ 9 ಸೆಕೆಂಡ್ ಆದರೆ 11 ಗಂಟೆಗೆ 11 ಸೆಕೆಂಡ್, ದಟ್ ಇಸ್ ದ ಫೈನಲ್ ಆನ್ಸರ್. ಅಷ್ಟೇ. ಸೊ ದ ಸೆಕೆಂಡ್ ಆಪ್ಷನ್, 11 ಸೆಕೆಂಡ್ಸ್ ಈಸ್ ದ ಫೈನಲ್ ಆನ್ಸರ್. ವೆನ್ ಇಟ್ ಇಸ್ 9 o'clock, ಇಟ್ ವಿಲ್ ಟ್ರಿಂಗ್ 9 ಸೆಕೆಂಡ್ಸ್. 11 o'clock ಇಟ್ ವಿಲ್ ಟ್ರಿಂಗ್ for 11 seconds, and that is the final answer. Moving on to the next one, both show the same okay. From 9 a.m. to 2 p.m., the temperature rose at a constant rate from 21 degree Celsius to 36 degree Celsius. What was the temperature at noon? ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ತಾಪಮಾನವು 21 ಡಿಗ್ರಿ ಸೆಲ್ಸಿಯಸ್ದಿಂದ 36 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿತು. ಹಾಗಾದರೆ ಮಧ್ಯಾಹ್ನ 12 ಗಂಟೆಗೆ ತಾಪಮಾನ ಎಷ್ಟಿತ್ತು? ಮಧ್ಯಾಹ್ನ 12 ಗಂಟೆಗೆ ತಾಪಮಾನ ಎಷ್ಟಿತ್ತು? ಯುವರ್ ಆಪ್ಷನ್ಸ್ ಆರ್ 27 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್, 32 ಡಿಗ್ರಿ ಸೆಲ್ಸಿಯಸ್, 28.5 ಡಿಗ್ರಿ ಸೆಲ್ಸಿಯಸ್. ದೀಸ್ ಆರ್ ದ ಆಪ್ಷನ್ಸ್. ಮಾಡಿ ನೋಡೋಣ ಸ್ನೇಹಿತರೆ. 9 ಗಂಟೆಯಿಂದ 2 ಗಂಟೆ, 9 ರಿಂದ 2 ಗಂಟೆ ಅಂದರೆ ಎಷ್ಟು ಗಂಟೆ? 5 hours. ಆ 5 hoursಲ್ಲಿ 21 ಹೋಗಿ 36 ಆಗಿದೆ ಅಂದರೆ 15 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ. 21 ರಿಂದ 36 ಅಂದರೆ 15 ಡಿಗ್ರಿ ಜಾಸ್ತಿ ಆಗಿದೆ. 5 × 3 = 15, ಅದರ ಅರ್ಥ 3 ಪಟ್ಟು ಅಂತ. 3 ಪಟ್ಟು ಅಂದರೆ ಪ್ರತಿ ಗಂಟೆಗೆ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಾ ಇದೆ. ಪ್ರತಿ ಡಿಗ್ರಿಗೆ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ
ನಾವೇನು ಮಾಡಬೇಕು ಅಂದ್ರೆ ಸ್ನೇಹಿತರೆ, 9:12, 9:12 ಅಂದರೆ 3 hours. 3 hours ಅಂದರೆ 3 hours ಇಂಟು 3 ಅಂದರೆ ಎಷ್ಟಾಯಿತು? 3 3 is 9. 3 3 is 9. ಸೊ 9 degrees Celsius ಜಾಸ್ತಿ ಆಗ. ಸೊ 21 degrees Celsius ಹೋಗಿ 36 ಆಗಿದೆ ಅಂದರೆ, 9 ಜಾಸ್ತಿ ಆಗಿದೆ ಅಂದರೆ ಎಷ್ಟಾಗಿರುತ್ತೆ? 30 degrees Celsius ಆಗಿರುತ್ತೆ. 9 degrees ಜಾಸ್ತಿ ಮಾಡ್ಬೇಕು. 21 plus 9 ಗಿವ್ಸ್ ಯು ದ ಫೈನಲ್ ಆನ್ಸರ್ 30. ಸೊ ಅಟ್ ಶಾರ್ಪ್ ಫಾಲ್ ಮಧ್ಯಾಹ್ನ 12 ಗಂಟೆಗೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಸ್ನೇಹಿತರ ತಾಪಮಾನ? 30 degrees Celsius. ಓಕೆ, ಸೊ ದಿಸ್ ಎವ್ರಿಥಿಂಗ್ ಅಬೌಟ್ ದಿಸ್ ಪ್ರಾಬ್ಲಮ್. ಫೋರ್ತ್ ಪ್ರಾಬ್ಲಮ್ ನೋಡೋಣ ಬನ್ನಿ. ದ ಲೆಂತ್ ಆಫ್ ಅ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಈಸ್ 7 cm. ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 30 ಮಿನಿಟ್ಸ್ ಈಸ್ 210 square cm, 154 square cm, 77 square cm, 147 square cm. ದೀಸ್ ಆರ್ ಯುವರ್ ಆಪ್ಷನ್ಸ್. ಒಂದು ಗಡಿಯಾರದ ನಿಮಿಷದ ಮುಳ್ಳು, ಒಂದು ಗಡಿಯಾರದ ನಿಮಿಷದ ಮುಳ್ಳು 7 cm ಉದ್ದ ಇದೆ. 7 cm ಉದ್ದ ಇದೆ. ಹಾಗಾದರೆ 30 ನಿಮಿಷಗಳಲ್ಲಿ ಅದು ಆವರಿಸುವ ಕ್ಷೇತ್ರಫಲ ಎಷ್ಟು? ಆಪ್ಷನ್ಸ್: 210 ಚದರ ಸೆಂಟಿಮೀಟರ್, 154 ಚದರ ಸೆಂಟಿಮೀಟರ್, 77 ಚದರ ಸೆಂಟಿಮೀಟರ್, 147 ಚದರ ಸೆಂಟಿಮೀಟರ್. ದೀಸ್ ಆರ್ ಯುವರ್ ಆಪ್ಷನ್ಸ್. ಬನ್ನಿ ನೋಡೋಣ ಯಾವ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕಂತ. 7 cm ಇದೆ, 7 cm ಇದೆ ಅಂದರೆ ಫುಲ್ ಅಂದರೆ ಎಷ್ಟಾಗುತ್ತದೆ? ಫುಲ್ ಏರಿಯಾ ಪೈ ಆರ್ ಸ್ಕ್ವೇರ್. ಪೈ ಅಂದರೆ 22/7, ಆರ್ ಸ್ಕ್ವೇರ್ ಅಂದರೆ 6 × 6, 7 × 7, 7 × 7 ಔಟ್ ಆಯಿತು. 22 × 7 = 154 ಆಯಿತು. ಸೊ ಫುಲ್ ಏರಿಯಾ ಅಂದರೆ 154. ಬಟ್ ಇದು 30 ನಿಮಿಷ. 30 ನಿಮಿಷ ಅಂದರೆ ಏನು? ಫುಲ್ 60 ನಿಮಿಷ ಅಂದರೆ ಫುಲ್ ಒಂದು ಸರ್ಕಲ್. 30 ನಿಮಿಷ ಅಂದರೆ ಅರ್ಧ ಸರ್ಕಲ್ ಇದ್ರೆ ಅರ್ಧ ಅಂತ. 154 ಅರ್ಧ. ದ ಫೈನಲ್ ಆನ್ಸರ್ ಈಸ್ 77. ದಟ್ ಇಸ್ ದ ಫೈನಲ್ ಆನ್ಸರ್. ಸೊ 77 ಚದರ ಸೆಂಟಿಮೀಟರ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಇಫ್ ಎ ಕ್ಲಾಕ್ ಸ್ಟ್ರೈಕ್ಸ್ ಅಪ್ರಾಪ್ರಿಯೇಟ್ ನಂಬರ್ ಆಫ್ ಟೈಮ್ಸ್ ಅಟ್ ಈಚ್ ಆರ್, ಹೌ ಮೆನಿ ಟೈಮ್ಸ್ ವಿಲ್ ಇಟ್ ಸ್ಟ್ರೈಕ್ ಅ ಡೇ? ಕನ್ನಡದಲ್ಲಿ ಒಂದು ಗಡಿಯಾರವು 1 ಗಂಟೆಗೆ 1 ಬಾರಿ, 2 ಗಂಟೆಗೆ 2 ಬಾರಿ ರಿಂಗ್ ಅನಿಸುತ್ತಾ ಹೋದರೆ 1 ದಿನದ ಸಮಯದಲ್ಲಿ ಒಟ್ಟು 1 ದಿನದ ಸಮಯದಲ್ಲಿ ಒಟ್ಟು ಎಷ್ಟು ಬಾರಿ ರಿಂಗಣಿಸುತ್ತದೆ? ಒಟ್ಟು ಎಷ್ಟು ಬಾರಿ ರಿಂಗಣಿಸುತ್ತದೆ? ಈಗ ನೀವು ಗೋಡೆ ಗಡಿಯಾರನ್ನು ನೋಡಿರ್ಬೋದು ಸ್ನೇಹಿತರೆ. 1 ಗಂಟೆ ಆಯ್ತು ಅಂದ್ರೆ 1 ಸತಿ ಡನ್ ಅಂತ ಶಬ್ದ ಮಾಡು, 2 ಗಂಟೆ ಆಯ್ತು ಅಂದ್ರೆ 2 ಸತಿ ಶಬ್ದ ಮಾಡು. ಸೊ ಆ ಥರ ಆ ರೀತಿಯಾದ ಒಂದು ಗಡಿಯಾರದ ಮುಂದೆ ನೀವು ಫುಲ್ ಡೇ ನಿಂತ್ಕೊಂಡ್ಬಿಟ್ರೆ ಎಷ್ಟು ಬಾರಿ ಶಬ್ದ ಮಾಡುತ್ತದೆ? ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಸೊ 1 ಗಂಟೆಗೆ 1 ಸತಿ, 2 ಗಂಟೆಗೆ 2 ಸತಿ, 3 ಗಂಟೆಗೆ 3 ಸತಿ, 12 ಗಂಟೆ ಅಷ್ಟೇ ಆಗೋದು, 13 ಗಂಟೆ ಆಗಲ್ಲ. 12 ಗಂಟೆ ಆಗೋದು, 12 ಗಂಟೆ 12 ಬಾರಿ. ಎಲ್ಲ ಕೂಡಿಸೋದಕ್ಕೆ ಫಾರ್ಮುಲಾ ಇದೆ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? 1 2 3 4 ಅಪ್ ಟು ಎನ್, ಎಲ್ಲಿವ್ರು ಬೇಕಾದ್ರೂ ಕೂಡಿಸ್ಬೋದು ಯೂಸಿಂಗ್ ದಿಸ್ ಫಾರ್ಮುಲ. ಈ ಒಂದು ಫಾರ್ಮುಲಾನ ಬಳಸಿ ಇದನ್ನು ಸಾಲ್ವ್ ಮಾಡಬೇಕು ಸ್ನೇಹಿತರೆ. 12 12 + 1 ಅಂದರೆ 13, ಕೆಳಗೆ 2.
ಹದಿಮೂರು ಆರಲೆ 78 ಅಂದರೆ ಅರ್ಧ ದಿನಕ್ಕೆ 12 ಗಂಟೆಗೆ 78 ಸತಿ ಶಬ್ದ ಮಾಡುತ್ತದೆ, ಇನ್ನು ಅರ್ಧ ಗಂಟೆಗೆ ಇನ್ನು 78 ಸತಿ, ಟೋಟಲ್ 156 ಟೈಮ್ಸ್, ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಒಟ್ಟು 156 ಬಾರಿ. ಸೊ ಇಲ್ಲಿ ಬೇಕಾಗಿರೋದು ಒಂದು ಫಾರ್ಮುಲಾ, ಎನ್ ಎನ್ ಪ್ಲಸ್ 1 ಬೈ 2, 1 2 3 4 ಎಲ್ಲಿವರೆಗೆ ಬೇಕಾದ್ರೂ ಕೊಡಿಸ್ಬೋದು. ಯು ಕ್ಯಾನ್ ಆ್ಯಡ್ ನ್ಯಾಚುರಲ್ ನಂಬರ್ಸ್ ಬೈ ಯೂಸಿಂಗ್ ದ ಫಾರ್ಮುಲಾ ಎನ್ ಎನ್ ಪ್ಲಸ್ 1 ಬೈ 2. ಟಿಲ್ ಎನಿ ನಂಬರ್ ಯು ಕ್ಯಾನ್ ಆ್ಯಡ್, ದಟ್ ದಿಸ್ ಇಸ್ ದ ಕ್ರೂಷಿಯಲ್ ಫಾರ್ಮುಲಾ ಇನ್ ದಿಸ್ ಪ್ರಾಬ್ಲಮ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ದ ಆ್ಯಂಗಲ್ ಬಿಟ್ವೀನ್ ದ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ವೆನ್ ದ ಟೈಮ್ ಈಸ್ 3:20 ಪಿ ಎಮ್ 3:20 ಈಸ್, ಗಡಿಯಾರದಲ್ಲಿ ಸಮಯವು 3:20 ಗಡಿಯಾರದಲ್ಲಿ ಸಮಯವು 3:20 ಆದಾಗ ಗಡಿಯಾರದ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗುವ ಕೋನ ಎಷ್ಟು? ಗಡಿಯಾರದ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗುವ ಕೋನ ಎಷ್ಟು? ಆಪ್ಷನ್ಸ್ ಬಂದ್ಬಿಟ್ಟು 6 ಡಿಗ್ರಿ, 10 ಡಿಗ್ರಿ, 20 ಡಿಗ್ರಿ, 12 ಡಿಗ್ರಿ, 6 ಡಿಗ್ರೀಸ್, 10 ಡಿಗ್ರೀಸ್, 20 ಡಿಗ್ರೀಸ್, 12 ಡಿಗ್ರೀಸ್. ದೀಸ್ ಆರ್ ಯುವರ್ ಆಪ್ಷನ್ಸ್. ಸೊ ಇಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಅಲ್ಲಿ ಬಳಸಬಹುದಾದ ಟ್ರಿಕ್ ಏನು? 30 ಇಂಟು ಗಂಟೆ, 11/2 ಇಂಟು ನಿಮಿಷ, ದಿಸ್ ಇಸ್ ದ ಟ್ರಿಕ್ ವಿಚ್ ವಿ ಕ್ಯಾನ್ ಯೂಸ್ ಇಯರ್. 3:20 ಅಂದರೆ ಇಲ್ಲಿ 3:20 ಅಂದರೆ ಗಂಟೆ 3, ನಿಮಿಷ 20. 30 ಇಂಟು ಗಂಟೆ ಅಂದರೆ 30 ಇಂಟು 3, 11/2 ಇಂಟು ನಿಮಿಷ ಅಂದರೆ 11/2 ಇಂಟು 20, 2 1 2 10 ಇಲ್ಲಿಗೆ ಇದು 110 ಆಯಿತು, ಇದು 110 ಆಯಿತು, ಅದು 90 ಆಯಿತು. ಡಿಫ್ರೆನ್ಸ್ ಏನು ಬರುತ್ತೋ ಅದೇ ಫೈನಲ್ ಆನ್ಸರ್. ಡಿಫ್ರೆನ್ಸ್ ಎಷ್ಟಿದೆ? 20 ಇದೆ, ದಟ್ ಈಸ್ ದ ಫೈನಲ್ ಆನ್ಸರ್. 20 ಡಿಗ್ರಿ ಇಸ್ ದ ಫೈನಲ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಇಫ್ ಎ ಕ್ಲಾಕ್ ಸ್ಟಾರ್ಟೆಡ್ ಎಟ್ 12 noon, ದೆನ್ ದ ಆ್ಯಂಗಲ್ ಟರ್ನ್ಡ್ ಬೈ ಆರ್ ಹ್ಯಾಂಡ್ ಆಟ್ 3:45 ಪಿ ಎಮ್ ಈಸ್. ಮಧ್ಯಾಹ್ನ 12 ಗಂಟೆಗೆ ಒಂದು ಗಡಿಯಾರು ಪ್ರಾರಂಭವಾಯಿತು. ಮಧ್ಯಾಹ್ನ 3:45 ಸಮಯವಾದಾಗ ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಸುತ್ತಿರುತ್ತದೆ? ಗಂಟೆ ಮುಳ್ಳು ಎಷ್ಟು ಡಿಗ್ರಿ ಸುತ್ತಿರುತ್ತದೆ? ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದೆ, 3 ಗಂಟೆ ಅಂದರೆ ಇಲ್ಲಿ, 4 ಗಂಟೆ ಅಂದರೆ ಇಲ್ಲಿ, ಗಂಟೆ ಮುಳ್ಳು ಇಲ್ಲಿಂದ ಇಲ್ಲಿಗೆ 15 ಮಿನಿಟ್ಸ್ ಅಂತೂ ಹೋಗಿದೆ. ಇಲ್ಲಿ ಮುಂದೆ ಒಂಚೂರು ಹೋಗಿರುತ್ತಲ್ಲ, ಹೌದು, ಅದೆಷ್ಟು ಚೂರು ಹೋಗಿದೆ ಕಂಡುಹಿಡಿಬೇಕು ಅಂದರೆ ಒಂದು ಟ್ರಿಕ್ ಇದೆ ಸ್ನೇಹಿತರೆ. 45/12 ಅಂದರೆ ನಿಮಿಷಗಳು ಡಿವೈಡ್ ಬೈ 12, ಮಿನಿಟ್ಸ್ ಡಿವೈಡ್ ಬೈ 12 ಅಂದರೆ 45/12, ಇಷ್ಟು ನಿಮಿಷ ಮುಂದೆ ಜರುಗಿದೆ ಅಂದರೆ 15 + ಇಷ್ಟು ಅಂದರೆ ಟೋಟಲಿ ಎಷ್ಟು ನಿಮಿಷ ಮುಂದೆ ಜರುಗಿದೆ ನೋಡಿ, 15 + 45/12, ಇಷ್ಟು ನಿಮಿಷ ಅದು ಮುಂದೆ ಜರುಗಿದೆ ಅಂದರೆ ಟೋಟಲ್ ಇಷ್ಟು ನಿಮಿಷ ಅದು ಏನಾಗಿದೆ, ಮೂವ್ ಆಗಿದೆ, ಯಾವುದು? ಗಂಟೆ ಮುಳ್ಳು. ಇದನ್ನು 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತದೆ 6 × 15, 6 × 15 ಅಂದರೆ ಈ ಥರ ಮಾಡಿ, 6 1s are 6 2s are
90+ 45/2 ಬೈ 2 ಅಂದರೆ ಅರ್ಧ 45 ಅರ್ಧ 22.5 ಅಲ್ಲಿಗೆ 112.5 ಆಗುತ್ತೆ ನೋಡಿ. ಸೊ ದ ಫೈನಲ್ ಆನ್ಸರ್ ಈಸ್ 112.5 ಡಿಗ್ರಿ. ಮುಂದಿನ ಪ್ರಶ್ನೆ, ದ ಆ್ಯಂಗಲ್ ಬಿಟ್ವೀನ್ ದ ಮಿನಿಟ್ ಹ್ಯಾಂಡ್ ಆ್ಯಂಡ್ ಅವರ್ ಹ್ಯಾಂಡ್ ಆಫ್ ಎ ಕ್ಲಾಕ್ ವೆನ್ ದ ಟೈಮ್ ಈಸ್ 7:20. ಗಡಿಯಾರದಲ್ಲಿ ಸಮಯವು 7:20 ಗಡಿಯಾರದ ಎರಡು ಮುಳ್ಳುಗಳ ಮಧ್ಯೆ ಉಂಟಾಗುವ ಕೋನ ಎಷ್ಟು? 45 ಡಿಗ್ರಿ, 90 ಡಿಗ್ರಿ, 100 ಡಿಗ್ರಿ, 120 ಡಿಗ್ರಿ. ದೀಸ್ ಆರ್ ದ ಆಪ್ಷನ್ಸ್. 7:20 ಆದಾಗ ಆ್ಯಂಗಲ್ ಎಷ್ಟಾಗಿರುತ್ತದೆ? Here also we can go with the same trick, that is 30 into hours, 11/2 into minutes. Gante 7, nimisha 20, 30 into gante 30 into 7, 11/2 into minutes, 11/2 into 20. ಮೂವತ್ತು ಇಂಟು 7, 11/2 ಇಂಟು 20. 2 ಹತ್ತಲೆ 11 ಹತ್ತಲೆ 110. ಸೊ ಇದು 210, ಇದು 110. ಡಿಫ್ರೆನ್ಸ್ ಈಸ್ 100. ಸೊ ದ ಫೈನಲ್ ಆನ್ಸರ್ ಈಸ್ 100 ಡಿಗ್ರೀಸ್. ಹಂಡ್ರೆಡ್ ಡಿಗ್ರಿ ಇರುತ್ತದೆ ಯಾವಾಗ? 7:20 ಇದ್ದಾಗ. So, thank you one and all for being live with me on YouTube channel. If you are not yet subscribed to my channel, subscribe it. Like the video, share the video, and don't forget to get notified. Okay. So, thank